ಇದೆ ಬರುವ ಪ್ರೋ ಕಬಡ್ಡಿ ಸೀಸನ್ 10ರಲ್ಲಿ ಪವನ್ ಕುಮಾರ್ ಶರಾವತ್ ಅವರು ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಯಾವ ರೀತಿ ಎಷ್ಟು ಅಮೌಂಟ್ ಗೆ ಯಾವ ಆಟಗಾರನ ಬದಲಾಗಿ ಪವನ್ ಅವರು ಪ್ರೋ ಕಬಡ್ಡಿ ಸೀಸನ್ 10 ಅಂದ್ರೆ 2023 ರಲ್ಲಿ ಬುಲ್ಸ್ ಗೆ ಆಡ್ತಾರೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿರೋಣ ಅದಕ್ಕಿಂತ ಮುಂಚೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತವಾಗಿ ಮಾಡ್ಕೊಳ್ಳಿ ಬನ್ನಿ ಉಡೆ ನಾನು ಶುರು ಮಾಡೋಣಂತೆ ಪ್ರೋ ಕಬಡ್ಡಿ ಸೀಸನ್ 9 ಈಗ ತಾನೇ ಮುಕ್ತಾಯಗೊಂಡಿದೆ ಆದರೆ ನಮ್ಮ ಪವನ್ ಕುಮಾರ್ ಶರಾವತ್ ಅವರು ತಮಿಳು ತಲೆವಾಸ್ ತಂಡಕ್ಕೆ ಹೋಗಿದ್ರು ಆದರೆ ಮೊದಲನೇ ಪಂದ್ಯದಲ್ಲಿ ಕೇವಲ 10 ನಿಮಿಷ ಆಡಿದ್ರು ಅದಾದ ನಂತರ ಇಂಜುರಿ ಆಯಿತು 2 ಕೋಟಿ 26 ಲಕ್ಷಕ್ಕೆ ಹೋದಂತ ಆಟಗಾರ ಕೇವಲ 10 ನಿಮಿಷಕ್ಕೆ ಅವರ ಒಂದು ಆಟ ಇಡೀ ಸೀಸನ್ ಆಟವನ್ನ ಅಲ್ಲೇ ಮುಗಿಸಿದ್ರು ಹೀಗಾಗಿ ಖಂಡಿತವಾಗ್ಲೂ ತಮಿಳು ತಲೆವಾಸ್ ತಂಡ ಪವನ್ ಅವರನ್ನ ತಂಡದಲ್ಲಿ ಉಳಿಸಿಕೊಳ್ಳುವುದಿಲ್ಲ ಪ್ರೋ ಕಬಡ್ಡಿ ಸೀಸನ್ ಅದರಲ್ಲಿ ಹೀಗಾಗಿ ಖಂಡಿತವಾಗ್ಲೂ ಅವರು ರಿಲೀಸ್ ಆಗ್ತಾರೆ ಅದಷ್ಟೇ ಅಲ್ಲದೆ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ವಿಕಾಸ್ ಕೊಂಡಲ 1 ಕೋಟಿ 76 ಲಕ್ಷ ಕೊಟ್ಟಿದ್ವಿ ಅವರು ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ತೋರಿಲ್ಲ ಹೀಗಾಗಿ ಅವರು ಕೂಡ ರಿಲೀಸ್ ಆಗ್ತಾರೆ ಆ ಒಂದು ಅಮೌಂಟ್ ಗೆ ನಮಗೆ ಪವನ್ ಅವರೇ ಈ ಹರಾಜಿನಲ್ಲಿ ಸಿಕ್ಕಿ ಬಿಡ್ತಾರೆ ಎಲ್ಲಾ ತಂಡಗಳು ಅವರ ಹಳೆ ಒಂದು ಕೋರ್ ಟೀಮ್ ಅನ್ನು ಬೆಡ್ಜ್ ಆಗಿರ್ತಾರೆ ಅಂದ್ರೆ ಅವರ ಒಂದು ಹಳೆ ಆಟಗಾರರನ್ನ ಉಳಿಸಿಕೊಂಡು ಬೇಡದೆ ಇರೋ ಆಟಗಾರರನ್ನ ಮಾತ್ರ ರಿಲೀಸ್ ಮಾಡ್ತಾರೆ ಹೀಗಾಗಿ ಪವನ್ ಕುಮಾರ್ ಶರಾವತ್ ಅವರನ್ನ ತಮತೆಲವಾಸಿಯಲ್ಲಿ ರಿಲೀಸ್ ಮಾಡುತ್ತೆ ನಮ್ಮ ಬೂಲ್ಸ್ ತಂಡ ವಿಕಾಸ್ ಕಂಡೋಲರ್ ಅವರನ್ನ ಕೈ ಬಿಡುತ್ತೆ ಆ ಒಂದು ಅಮೌಂಟ್ ಅಲ್ಲಿ ಮತ್ತೆ ಆಕ್ಷನ್ ಅಲ್ಲಿ ನಾವು ಪವನ್ ಕುಮಾರ್ ಶರಾವತ್ ಅವರನ್ನ ಪರ್ಚೇಸ್ ಮಾಡಬಹುದು ಪವನ್ ಕುಮಾರ್ ಶರಾವತ್ ಮತ್ತೆ ಭರತ್ ಹುಡಾರ್ ಅವರು ನಮ್ಮ ಬೂಲ್ಸ್ ತಂಡದಲ್ಲಿ ಇದ್ರೆ ನಮ್ಮ ತಂಡ ಯಾವ ರೀತಿ ಸ್ಟ್ರಾಂಗ್ ಆಗಿ ಕಾಣುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಈ ರಾಜಿನಲ್ಲಿ ಪವನ್ ಅವರು ನಮ್ಮ ಬೂಲ್ಸ್ ಗೆ ಬರಬೇಕಾ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಕಬಡ್ಡಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ವಿಡಿಯೋಸ್ ಬರ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್